ಚಿನ್ನದ ನಾಡು ಕೋಲಾರ ಮುಂದಿನ ವರ್ಷಗಳಲ್ಲಿ ಶ್ರೀಗಂಧದ ಬೀಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾದರೆ ಅಚ್ಚರಿ ಪಡಬೇಕಿಲ್ಲ ಏಕೆಂದರೆ ಈ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರು ಶ್ರೀಗಂಧ ಬೆಳೆ ಬೆಳೆಯಲು ಸರ್ಕಾರದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಅರಣ್ಯ ಇಲಾಖೆಯಿಂದ ರೈತರಿಗೆ ಕಡಿಮೆ ಬೆಲೆಗೆ ಶ್ರೀಗಂಧದ ಸಸಿಗಳನ್ನು ನೀಡುತ್ತಿದ್ದು ಸಾಕಷ್ಟು ರೈತರು ತಮ್ಮ ಜಮೀನಿನಲ್ಲಿ ಶ್ರೀಗಂಧದ ಸಸಿಗಳನ್ನು ನೆಟ್ಟಿದ್ದಾರೆ ಇದರಿಂದ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಶ್ರೀಗಂಧದ ಬೆಳೆ ಬೆಳೆದ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಕೋಲಾರ ಪಾತ್ರವಾಗಿದೆ ಶ್ರೀಗಂಧ ಬೆಳೆದಿರುವ ರೈತರಿಗೆ ಪ್ರೋತ್ಸಾಹ ನೀಡಲು ಪ್ರತಿ ವರ್ಷ ಅವರ ಜಮೀನಿನಲ್ಲಿ ನಶಿಸದೆ ಉಳಿದಿರುವ ಸಸಿಗಳನ್ನು ಲೆಕ್ಕ ಹಾಕಿ ಅದಕ್ಕೆ ಹಣ ನೀಡಲಾಗುತ್ತದೆ ಹಾಗಾಗಿ ರೈತರು ಸಸಿಗಳನ್ನು ಪಡೆಯುವ ಮುನ್ನ ಅರಣ್ಯ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕಿದೆ ನಂತರ ಇದು ಕೆಜಿ ಡಿಡಿ ನೊಂದಿಗೆ ರೈತ ವೆಂಕಟಪ್ಪ ಒಂದು ಎಕರೆ ಜಮೀನಿನಲ್ಲಿ ಸುಮಾರು ಇನ್ನೂರರಿಂದ ಮುನ್ನೂರು ಗಿಡ ನೆಡಬಹುದು ಮುಂದಿನ ಹದಿನೈದು ವರ್ಷಗಳಲ್ಲಿ ಇದರಿಂದ ಉತ್ತಮ ಲಾಭ ಸಿಗಲಿದ್ದು ತಾವು ಸಸಿ ನೆಟ್ಟಿದ್ದೇವೆ ಸರ್ಕಾರ ರೈತರಿಗೆ ಪ್ರೋತ್ಸಾಹಧನ ನೀಡುತ್ತಿದೆ ಎಂದರು ಈಗಕ್ಕೆ ಪ್ಯಾರಾಸೈಟ್ ಫಲ ಫಲಾವಲಂಬಿ ಬೇಕೇ ಬೇಕು ಯಾವುದೋ ಒಂದು ಗಿಡ ಬೇಕು ಬೇವಾಗಬಹುದು ಅಥವಾ ನಲ್ಲಿ ಗಿಡ ಆಗ್ಬೋದು ಅಥವಾ ಮಾವಾಗ್ಬೋದು ಅಥವಾ ಹುಣಸೆ ಆಗ್ಬೋದು ಇನ್ನು ಬೇರೆ ಹಾಕೋದು ನಮ್ಮ ಅನುಕೂಲಕ್ಕೆ ಅನುಕೂಲಕರ ಸರ್ಕಾರನು ನೀಲಗಿರಿ ತೆಗೆಯಬೇಕಂತ ಶ್ರೀಗಂಧ ಬೆಳೆಗಾರ ಶ್ರೀಗಂಧದ ಜೊತೆಗೆ ಮಾವು ನೇರಳೆ ಮಿಶ್ರ ಬೆಳೆ ಬೆಳೆಯಲಾಗುತ್ತದೆ ಶ್ರೀಗಂಧ ಗಿಡಗಳನ್ನು ಆರ್ನೂರು ಗಿಡ ಸಸಿ ಸಸ್ಯ ಗೌರ್ಮೆಂಟ್ ಅರಣ್ಯ ಇಲಾಖೆಯಿಂದ ಪ್ರತಿ ಗಿಡಕ್ಕೆ ಮೂರು ರೂಪಾಯಿಯಂತೆ ಆರ್ನೂರು ಗಿಡ ತಂದು ಇಟ್ಟಿವೆ ನಂತರ ನಮಗೆ ಸಬ್ಸಿಡಿಯಾಗಿ ಸರ್ಕಾರ ಪ್ರೋತ್ಸಾಹ ಧನ ಎಂದು ಹದಿನೆಂಟು ಸಾವಿರ ಎರಡು ವರ್ಷಕ್ಕೆ ಕೊಡ್ತಾ ಇದೆ ಶ್ರೀಗಂಧ ಮಾವು ಮತ್ತೊಬ್ಬ ರೈತ ವೆಂಕಟೇಶಪ್ಪ ಇತ್ತೀಚಿನ ದಿನಗಳಲ್ಲಿ ಈ ಭಾಗದ ರೈತರು ಕರ್ಪೂರ ಬೆಳೆಯನ್ನು ತೆಗೆದು ಶ್ರೀಗಂಧ ಬೆಳೆಯತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಎದುರಾಗಲಿದ್ದು ಅದನ್ನು ನಾವು ಸರಿಪಡಿಸಿಕೊಳ್ಳಬೇಕು ಎಂದರು ಈ ಸಸಿಗಳನ್ನು ಮುಂದೆ ಬೆಳೆಸಬೇಕಾದ್ರೆ ನೀರಿನ ಅನುಕೂಲತೆ ಕಡಿಮೆ ಪಕ್ಕದಲ್ಲಿ ಒಂದು ಕುಂಟೆ ಇದೆ ಗೋಕುಂಟೆ ಅಂತ ಹೇಳ್ಬಿಟ್ಟು ಆ ಗೋಕುಂಟೆಯಿಂದ ನೀರನ್ನು ತರಿಸಿ ಬೇಸಿಗೆಯಲ್ಲಿ ಈ ಬೆಳೆಗೆ ಹಾಕ್ಬೇಕಾಗುತ್ತೆ ಆ ರೈತರು ಅರಣ್ಯ ಇಲಾಖೆ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಶಂಕರ್ ರೈತರಿಗೆ ಸಬ್ಸಿಡಿ ದರದಲ್ಲಿ ಶ್ರೀಗಂಧದ ಸಸಿ ನೀಡುತ್ತಿದ್ದು ಅವರು ನೋಂದಣಿ ಮಾಡಿಕೊಂಡರೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಹೇಳಿದರು ಮೂರು ವರ್ಷದಲ್ಲಿ ನೆಟ್ಟಿ ನೆಕ್ಸ್ಟ್ ಮೂರು ವರ್ಷದಲ್ಲಿ ನೂರಿಪ್ಪತ್ತೈದು ರೂಪಾಯಿ ಅಂತ ಮೂರು ವರ್ಷಕ್ಕೆ ಅಂದ್ರೆ ಮೊದಲನೇ ವರ್ಷ ನೆಟ್ಟಿ ಎಷ್ಟು ಇರ್ತದೋ ಅದಕ್ಕೆಲ್ಲೇ ಮೂವತ್ತೈದು ರೂಪಾಯಿ ಕೊಟ್ಟಿ ನೆಕ್ಸ್ಟ್ ನಲವತ್ತು ರೂಪಾಯಿ ಎರಡನೇ ವರ್ಷಕ್ಕೆ ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಐವತ್ತು ರೂಪಾಯಿ ಅಂತ ಪ್ರೋತ್ಸಾಹಧನವನ್ನು ಸರ್ಕಾರ ಪಡೆಯುತ್ತದೆ